ಇಟ್ಸ್ ಎ ಕಂಟೆಂಟ್ ಬೇಸ್ಡ್ ಸಿನಿಮಾ ಐ ಶುಡ್ ಸೇ. ಒಂದು ಪುರುಷೋತ್ತಮ ಅನ್ನೋ ಒಂದು ಒಂದು ವೈಟೇಜ್ ಇರ್ತಕ್ಕಂಥ ಟೈಟಲ್ ಪುರುಷೋತ್ತಮ ಇಂಟ್ರೆಸ್ಟಲ್ಲಿ ಅಥವಾ ನಾವು ಏನು ಮಾಡಬೇಕು ಮುಂದೆ ಎಷ್ಟು ದೂರ ನಾವು ಸಾಕಬೇಕು ಹಿಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಪರಿಕಲ್ಪನೆ ಜೊತೆ ಅದೊಂದು ಇಟ್ಸ್ ಅ ಫೇಸ್ ಆಫ್ ಟೈಮ್ ಆ ಟೈಮ್ ಆ ಸಮಯನೇ ಕೂಡ ಬಾಲಿವುಡ್ ಮೂವಿಗಳಿಗಿಂತನೂ ಸೌತ್ ಇಂಡಿಯಾ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ತಿದೆ. ಪುರುಷೋತ್ತಮ ಅನ್ನೋ ಸಿನಿಮಾ ಮೇ 6 ರಿಲೀಸ್ ಆಗ್ತಾ ಇದೆ. ಇದರ ಒಂದು ಜರ್ನಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಹಳ ಒಂದು ವಿಶೇಷವಾಗಿ ಒಂದು ವಿಭಿನ್ನವಾಗಿ ಇದು ನನಗೆ ಒಂದು ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟಿದೆ. ಸೊ ಇದರ ನಿರ್ದೇಶಕರು ಅಮರನಾಥ್ ಅವರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಮ್ಮ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟ ಸೊ ಇದರ ಕ್ರೀಡಾಪಟು ವಿಶೇಷವಾಗಿ 308 ಗೋಲ್ಡ್ ಮೆಡಲು ಆಮೇಲೆ ಎಲ್ಲ ಥರದ ಮನ್ನಣೆ ಪಡೆದಿರ್ತಕ್ಕಂಥ ರವಿಯವರು ಇದಕ್ಕೆ ನಾಯಕ ನಟರಾಗಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಕಥಾಹಂದರ ಕಥಾವಸ್ತು ಕೂಡ ವಿಶೇಷವಾಗಿದೆ. ಕೌಟುಂಬಿಕ ಸಾಮಾಜಿಕ ಮತ್ತು ಒಬ್ಬ ಯುವ ಮನಸ್ಕರು ಬಂದು ನೋಡ್ಬೋದಂಥ ಒಂದು ಚಿತ್ರ ಇದಾಗಿರುತ್ತೆ. ಸೊ ಎಲ್ಲ ವರ್ಗದವರು ಇಟ್ಸ್ ಎ ಕಂಟೆಂಟ್ ಬೇಸ್ಡ್ ಸಿನಿಮಾ ಐ ಶುಡ್ ಸೇ. ಸೊ ಹಾಗಾಗಿ ಇದ್ರ ಜೊತೆ ಕೆಲಸ ಮಾಡೋದು ಒಂದು ಅಷ್ಟೇ ಚಾಲೆಂಜಿಂಗ್ ಆಗಿತ್ತು ಮತ್ತು ಒಂದಷ್ಟೇ ಇನ್ಸ್ಪೈರಿಂಗ್ ಆಗಿತ್ತು. ಆಬ್ವಿಯಸ್ಲಿ ಒಂದು ಸಿನಿಮಾ ಅಂತ ಹೇಳಿದ್ರೆ ಒಂದು 4-5 ಹಾಡುಗಳಿರ್ತದೆ. ಸೊ ಅದೇ ರೀತಿ ಇದರಲ್ಲಿ ಹಾಡುಗಳು ಆ ಕಥೆಗೆ ಅನುಗುಣವಾಗಿ ಅಪ್ರಾಪ್ರಿಯೇಟಾಗಿ ಇದನ್ನು ನಾವು ಕೂಡಿಸ್ಕೊಂಡ್ವಿ. ಅದಕ್ಕೆ ಸಾಹಿತ್ಯ ಸಂದರ್ಭ ಮತ್ತು ಸಿಚುವೇಷನ್ಸ್ ಎಲ್ಲ ಭಾಳ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ಕೀಪಿಂಗ್ ಆನ್ ಮೂವಿಂಗ್ ಅಂದರೆ ಎಲ್ಲೂ ಸ್ಟ್ಯಾಗ್ನೆಂಟಾಗಿ ನಾವು ನಿಂತಿಲ್ಲ. ಒಂದು ಇನ್ಸ್ಟೆನ್ಸಲ್ಲಿ ಸೊ ರವಿ ಸರ್ಗೆ ಅವ್ರ ವರ್ಚಸ್ಸಿಗೆ ಅವರಿಗೆ ಒಂದು ಸಾಂಗ್ ಮಾಡಬೇಕಂತ ನನಗಿತ್ತು ಮನಸ್ಸಲ್ಲಿ. ಸೊ ಅದ್ರ ಪ್ರಕಾರ ಒಂದು ಸಾಂಗ್ನ ನಾವು ಟೈಟಲ್ಗೆ ಅಂತ ಮಾಡಿಕೊಂಡಾಗ ಹೀಗೆ ವಿತೌಟ್ ಎನಿ ರೆಫರೆನ್ಸ್ ಯಾವುದೇ ಇದಿಲ್ದಿರ ಬಂದಿದ್ದಂಥ ಹಾಡು ಉತ್ತಮರಲ್ಲಿ ಉತ್ತಮನಿವನು ಅನ್ನೋ ಹಾಡು. ಸೊ ಅವರು ಇಲ್ಲಿವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಈ ಸಿನಿಮಾದಲ್ಲೂ ಅದು ಕ್ಯಾರಿ ಆಗೋ ಥರ ಒಂದು ವಿಶೇಷವಾದ ಒಂದು ಹಾಡು ಬಂತು. ಅದು ಅವ್ರಿಗೆ ಎವರ್ ಗ್ರೀನ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದ್ರ ಜೊತೆಗೆ ಸಂಸಾರ ಅಂದಮೇಲೆ ಜಗಳ ಆಗಿರಲ್ಲ ಮಾಮೂಲಿ ಅಂತ ಬೀಯಿಂಗ್ ಇನ್ ಅಡ್ವೊಕೇಟ್ ಇಟ್ಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಡಿವೋರ್ಸ್ ಲಾಯರ್ ಅವರು ಈ ಚಿತ್ರದಲ್ಲಿ ಅದು ಒಂದು ಒಂದು ಜವಾಬ್ದಾರಿಯಿಂದ ಅವ್ರು ಹೇಳ್ತಾರೆ ಜಸ್ಟ್ ರೀಇವ್ಯಾಲ್ಯುವೇಟ್ ನಿಮ್ಮ ಒಂದು ಇದನ್ನು ಡಿವೋರ್ಸ್ಗೆ ಹೋಗ್ಬೇಕಾ ಅಥವಾ ಹೇಗೆ ಜಸ್ಟ್ ರೀಸ್ಕೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ಬರ ಜವಾಬ್ದಾರಿ. ಆ ಜವಾಬ್ದಾರಿಯಲ್ಲಿ ಸಾಕಷ್ಟು ಮಂದಿ ಮತ್ತೆ ಅವರು ದೇ ಕ್ಯಾನ್ ಕಮ್ ಬ್ಯಾಕ್ ಟು ದ ಒಳ್ಳೆ ಇದಕ್ಕೆ ಬರ್ಬೋದು. ಸೊ ಅದನ್ನು ಆ ಹಾಡಿನ ಮೂಲಕ ಬಂದರೆ ಯಾವ ಥರ ಇರುತ್ತೆ ಆಮೇಲೆ ಒಂದು ಗಂಡ ಹೆಂಡತಿಯ ಮೇಲೆ 4 ಮಧ್ಯೆ ಇರಬೇಕು ಅವರ ಚರ್ಚೆಗಳು ಅವರ ವಾಗ್ವಾದಗಳು ವಿಷಾದಗಳೆಲ್ಲ ಅದು ಆಚೆ ಕಡೆ ಬಂದರೆ ಏನಾಗುತ್ತೆ ಮತ್ತು ಒಂದು ಕ್ಷಮೆ ಅನ್ನೋದು ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ನಾನು ಮೇಲೆ ನೀ ಮೇಲೆ ಅಥವಾ ನೀನು ತಪ್ಪ ನಾನು ಸರಿ ನಾನು ಒಂದು ಅಷ್ಟು ಒಂದು ವಿಚಾರ ಏನಿದೆ ಅವರು ಒಂದು ಕಡೆ ಇದನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಒಂದು ಸಮರ್ಪಕವಾಗಿ ನಮ್ಮ ಪ್ರಮೋದ್ ಮರುವಂತೆ ಯುವ ಸಾಹಿತಿ ಅವ್ರ ಕಡೆಯಿಂದ ಲಿರಿಕ್ಸ್ ಬಹಳ ಚೆನ್ನಾಗಿ ಬಂತು. ಸೊ ಹಾಗಾಗಿ ಈ ಹಾಡು ಎಲ್ಲರಿಗೂ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅದೇ ಥರ ಇನ್ನೊಂದು ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಒಂದು ಸಾಂಗು ಹೀರೋಯಿನ್ ಒಂದು ದ್ವೇಷ ಅಥವಾ ಅದು ಒಂದು ಸೇಡು ಇರ್ತದೆ. ಸೊ ಆ ಒಂದು ಇನ್ಸ್ಟೆನ್ಸಲ್ಲಿ ಒಂದು ಸಾಂಗ್ ಬೇಕು ಅಂತ ಹೇಳಿದಾಗ ನಮ್ಮ ಅರುಂಧತಿ ವಸಿಷ್ಠ ಅವರು ಒಂದು ಒಳ್ಳೆಯ ಧ್ವನಿಯಾದರು ಈ ಹೃದಯವೇ ಸಿಡಿಯುವ ಅಗ್ನಿ ಪರ್ವತ ಅನ್ನೋ ಒಂದು ಹಾಡು. ಇದು ಇಟ್ಸ್ ಅ ಕೈಂಡ್ ಆಫ್ ಆ್ಯಕ್ಷನ್ ಬೇಸ್ಡ್ ಸಾಂಗ್. ಇದರಲ್ಲಿ ಭಾಳ ಅಂತ ಎಲ್ಲ ಮಾಂಟೇಜಸ್ ಕವರ್ ಆಗಿರೋಂಥ ರೀತಿ ಭಾಳ ಚೆನ್ನಾಗಿದೆ. ಸೊ ಒಟ್ಟಾರೆ ಈ ಹಾಡುಗಳು ಬಂದು ಸಿನಿಮಾಕ್ಕೆ ನಿಮಗೆ ಪೂರಕವಾಗಿ ಕೆಲಸ ಮಾಡಿದೆ. ಆಲ್ವೇಸ್ ವಿತ್ ದ ಸಿನಿಮಾ ಅದನ್ನು ಬಿಟ್ಟು ಆಚೆ ಕಡೆ ಹೋಗಿಲ್ಲ. ಸೊ ಈವನ್ ವಿತ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಐ ಶುಡ್ ಸೇ ಇದು ಕಾಂಪೆನ್ಸೇಟ್ ಆಗ್ತಾ ಇದೆ. ಸೊ ನನಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಈ ಸಾಂಗ್ಸ್ ಕಂಪೋಸ್ ಮಾಡಿಕೊಂಡಿದ್ದು ಈವನ್ ಫಾರ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಅಫ್ಕೋರ್ಸ್ ನಾವೆಲ್ಲರೂ ಜಿಮ್ ರವಿಯವ್ರನ್ನ ನಾವು ವಿವಿಧ ಪಾತ್ರಗಳನ್ನು ನೋಡಿದ್ವಿ ತೆಲುಗು ತಮಿಳು ಕನ್ನಡ ಹಿಂದಿ ಮಲಯಾಳಂ ಎಲ್ಲ ಕಡೆನೂ. ಸೊ ಅಮಿತಾಬ್ ಬಚ್ಚನ್ ಚಿರಂಜೀವಿಯವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಣ್ಣ ಅವ್ರ ಜೊತೆ ಪುನೀತ್ ಸರ್ ಜೊತೆ ಉಪೇಂದ್ರ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ನಾಗ್ಬಾಬು ಅವ್ರ ಜೊತೆ ಮತ್ತು ತಮಿಳಲ್ಲೂ ಅಷ್ಟೇ. ಸೊ ಸುಮಾರು ಜನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರನ್ನ ನಾವು ಕನ್ನಡದವರಾಗಿ ಅವರು ನಮ್ಮ ಸಿನಿಮಾಗಳ ನಾಯಕರಾಗಿ ಬರ್ತಾರೆ ಅನ್ನೋದು ಊಹೆ ಯಾರಿಗೂ ಇರಲಿಲ್ಲ. ಅಚಾನಕ್ಕಾಗಿ ಒಂದು ಪುರುಷೋತ್ತಮ ಸಿನಿಮಾದ ಮುಖಾಂತರ ಅವರು ಹೀರೋ ಲಾಂಚ್ ಆಗಿ ಬರ್ತಿದ್ದಾರೆ. ಜೊತೆಗೆ ಒಂದು ಪುರುಷೋತ್ತಮ ಅನ್ನೋ ಒಂದು ಒಂದು ವೈಟೇಜ್ ಇರ್ತಕ್ಕಂಥ ಟೈಟಲ್ ಪುರುಷೋತ್ತಮ ಅಂದರೆ
ಅದೇನಪ್ಪ ಅಂದರೆ ವಿ ರೆಫರ್ ಟು ಲಾರ್ಡ್ ರಾಮ. ರಾಮನಿಗೆ ನಾವು ಮರ್ಯಾದಾ ಪುರುಷೋತ್ತಮ ಅಂತೀವಿ. ಸೊ ಪುರುಷೋತ್ತಮನಿಗೆ ಎಲ್ಲ ರೀತಿಯಾದ ಕ್ವಾಲಿಟೀಸ್ ಇರ್ತವೆ. ಅಂದರೆ ಒಂದು ಮಾಡೆಲ್ ಆಗಿರ್ತಾರೆ ಅವರು. ಈಸ್ ಎನ್ ಐಡಲ್ ಇದು ಪುರುಷೋತ್ತಮ ಅಂದರೆ ಇಟ್ಸ್ ನಾಟ್ ರೆಫರ್ ಟು ಎನಿ ಜೆಂಡರ್ ಆಸ್ ಸಚ್. ಯಾರು ಬೇಕಾದ್ರು ಪುರುಷೋತ್ತಮ ಆಗಿರ್ಬೋದು. ಇವಾಗ ನಾವು ಐಡಿಯಲಿಸ್ಟಿಕ್ ಅಂತ ಹೇಳಿದ್ರೆ ಒಂದು ಸೂಪರ್ ಹ್ಯೂಮನ್ ಬೀಯಿಂಗ್ ಅಂತಲೂ ಹೇಳ್ಬೇಕು. ಆ ಸೂಪರ್ ಅಂದರೆ ಇಟ್ಸ್ ನಾಟ್ ಇನ್ ಟರ್ಮ್ಸ್ ಆಫ್ ಪವರ್ಸ್ ಆ್ಯಂಡ್ ಎಕ್ಸ್ಟ್ರಾ ಇದು ನ್ಯಾಚುರಲ್ ಪವರ್ಸ್ ಅಲ್ಲ. ಇನ್ ಟರ್ಮ್ಸ್ ಆಫ್ ಹ್ಯುಮ್ಯಾನಿಟಿ, ಇನ್ ಟರ್ಮ್ಸ್ ಆಫ್ ಎಥಿಕ್ಸ್, ಇನ್ ಟರ್ಮ್ಸ್ ಆಫ್ ಆ ಲೈಫಲ್ಲಿ ನಾವು ಈ ಮಾರಲ್ಸ್ನ ಫಾಲೋ ಮಾಡೋಂಥದ್ದು, ಅದರಲ್ಲಿ ಪುರುಷೋತ್ತಮ. ಸೊ ಇನ್ ದಟ್ ಆಸ್ಪೆಕ್ಟ್ ಆ ಟೈಟಲ್ನ ಇಟ್ಕೊಂಡು ಅವ್ರು ಬರ್ತಾರೆ. ಸೊ ಅದ್ರ ಬಗ್ಗೆ ನಾವು ತುಂಬ ಸಾಕಷ್ಟು ವಿಚಾರ ಕಥೆಯಲ್ಲಿದೆ. ಸೊ ಇದ್ರ ಕಥೆ ಅವರು ಪರಿಪೂರ್ಣವಾಗಿ ಪಾತ್ರಾಭಿನಯ ಹಾಗೆಯೇ ಅದರತಕ್ಕಂಥ ತಲ್ಲೀನತೆ ಮತ್ತು ಅವರ ಪ್ರೌಢಿಮೆ ಇದೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಉತ್ಪ್ರೇಕ್ಷೆ ಮಾತಲ್ಲ. ಸಾಕಷ್ಟು ಸರಿ ಸಿನಿಮಾ ನೋಡಿದ ಮೇಲೂ ಇವಾಗ ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ನೆನ್ನೆ ಡಿ ಟಿ ಎಸ್ ಫೈನಲ್ ಮಿಕ್ಸ್ ಮಾಡಿ ಬಂದಮೇಲೆ ಆದಂಥ ಒಂದು ನಿಜವಾದ ಒಂದು ಏನಿದೆ ಫೀಲಿಂಗ್ ಅದನ್ನು ಹಂಚ್ಕೋತಾ ಇದ್ದೀನಿ. ಸೊ ದಟ್ಸ್ ಆಲ್, ಯು ಹ್ಯಾವ್ ಟು ವಾಚ್ ಇಟ್ ಅನ್ನೋ ಥರ ಇದೆ ಆ ಸಿನಿಮಾ. ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಕೌಟುಂಬಿಕರು ಮತ್ತು ಯುವಕರು ಎಲ್ಲರೂ ನೋಡ್ಬೋದಂತ ಒಂದು ಸಾಮಾಜಿಕ ಕಳಕಳಿಯ ಮಹತ್ವ ಇರ್ತಕ್ಕಂಥ ಚಿತ್ರ ಇದು. ಜಿಮ್ ರವಿನ್ ಮಾತ್ರಕ್ಕೆ ಅವರು ಬಾಡಿ ಬಿಲ್ಡಿಂಗು ಬಡಿಯೋದು ಆ ಥರ ಇಲ್ಲ. ಇಟ್ಸ್ ನಾಟ್ ಎ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಟ್ ಆಲ್. ನೀವು ಇದನ್ನು ನೋಡಬಹುದು, ಎಲ್ಲರೂ ಮಕ್ಕಳು ಸಮೇತ ಕೂತ್ಕೊಂಡು ನೋಡ್ಬೋದು ಸಿನಿಮಾ ಇದು. ಪುರುಷೋತ್ತಮ ಸಿನಿಮಾದ ಮೊದಲನೇ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅದರ ಬಗ್ಗೆ ಅಫ್ಕೋರ್ಸ್ ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದಟ್. ಜಿಮ್ ರವಿಯವರ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಲಾಂಚ್ ಆಗಿದೆ. ಅದು ಸಾಕಷ್ಟು ಕಮೆಂಟ್ಸು ಮತ್ತು ವ್ಯೂಸು ಮತ್ತು ಲೈಕ್ಸ್ ಎಲ್ಲ ಬಂದಿದೆ. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಪರ್ಸ್ನಲಾಗೂ ನಾನು ಕಾಲ್ ಮಾಡಿ ಎಲ್ಲ ಹೇಳಿದ್ದಾರೆ, ಸಂಸಾರ ಆದಮೇಲೆ ಜಗಳ ಆಗಿರಲ್ಲ ಮಾಮೂಲಿ ಅಂತ. ಸೊ ಇಟ್ ಮೀನ್ಸ್ ಎ ಲಾಟ್. ಇವಾಗ ಅದರಲ್ಲಿ ಸಾಕಷ್ಟು ವಿಚಾರಗಳು ಬಂದಿರೋದು ನಿಮಗೆ ಎಲ್ಲರೂ ಅದನ್ನು ಒಂದು ಇನ್ಸ್ಪೈರಿಂಗ್ ಆಗಿ ತೊಗೊಬೋದು. ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಸೊ ಆ್ಯಸ್ ಯೂಶ್ವಲ್ ಒಂದು ಸಾಂಗ್ ಅನ್ನೋದು ಎವರ್ ಗ್ರೀನ್ ಆಗಿ ಉಳ್ಕೊಳ್ಬೇಕಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಒಂದು ಆಕಾಂಕ್ಷೆ ಆಗಿರುತ್ತೆ. ಅದ್ರ ಪ್ರಕಾರ ಇದು ಉಳ್ಕೊಳ್ಳುತ್ತೆ ಅನ್ನೋ ಒಂದು ನನಗೆ ನಂಬಿಕೆ. ಅದು ನಾನು ಆಲ್ರೆಡಿ ಹೇಳ್ದಾಗ ವಿ ಆಕ್ಚುಲಿ ಸ್ಯಾಟ್ ಅಪ್ ಆನ್ ದ ಸೀಕ್ವೆನ್ಸಸ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ಸೋ ದ ಸಿಚುವೇಷನ್ಸ್. ಇವಾಗ ಹೇಗೆ ಟ್ರಾವೆಲ್ ಮಾಡುತ್ತೆ, ಸಿನಿಮಾ ಬಿಟ್ಟು ಆಚೆ ಕಡೆ ಹೋಗ್ಬಾರ್ದು. ಸೊ ಅದೇ ಇಂಟೆನ್ಷನ್. ಸೊ ಹಾಗಾಗಿ ಸಿನಿಮಾ ಬೇರೆ, ಹಾಡುಗಳು ಬೇರೆ, ಏನೋ ಸುಮ್ಮನೆ ಒಂದು 5 ನಿಮಿಷಕ್ಕೆ ಒಂದು ಸಾಂಗ್ ಹಾಕ್ಬೋಣ ಅನ್ನೋ ಥರ ಇಲ್ಲ. ಸೊ 5 ನಿಮಿಷನೂ ನಾವು ಕಾಂಪನ್ಸೇಟ್ ಆಗ್ಬೇಕು ಸಿನಿಮಾ ಕಥೆಗೆ. ಕತೆ ಒಳನ ಒಳಗಂಡ ಹಾಡುಗಳಾಗಿದ್ದು ಆಗಿರಬೇಕು ಅನ್ನೋ ಒಂದು ಭಾವನೆಯಿಂದ, ಸಾಹಿತ್ಯದಿಂದ ಹಿಡಿದು ಎಲ್ಲನೂ ವಿ ಹ್ಯಾವ್ ಟ್ರಾವೆಲ್ಡ್ ಅಲಾಂಗ್ ವಿತ್ ದ ಸಿನಿಮಾ. ಸೊ 4 ಸಾಂಗೂ ನಮಗೆ ಚಿತ್ರದ ವಿಭಿನ್ನ ಇದರಲ್ಲಿ ಬರ್ತದೆ. ಸೊ ವಿ ಆರ್ ಕ್ವೈಟ್ ಪ್ಯಾಕ್ ಆಗಿದೆ, ಕಂಪ್ಲೀಟ್ ಕರೆಕ್ಟಾಗಿ ಪ್ಯಾಕ್ ಆಗಿದೆ ಇದು. ನನಗೆ ಇದರಲ್ಲಿ ಹೆಮ್ಮೆ ಇದೆ. ಐ ಆಮ್ ವೆರಿ ಗ್ಲಾಡ್ ಅಬೌಟ್ ವರ್ಕಿಂಗ್ ಫಾರ್ ಪುರುಷೋತ್ತಮ ವಿತ್ ದ ಟೀಮ್ ಅಂಡ್ ವಿತ್ ದ ಸ್ಟೋರಿ ಅಂಡ್ ವಿತ್ ದ ಕೈಂಡ್ ಆಫ್ ಡೈರೆಕ್ಷನ್ ವಿತ್ ವಾಟ್ ಅವರ್ ಡೈರೆಕ್ಟರ್ ಇಸ್ ಡನ್. ಸಮಾಧಾನ ಅನ್ನೋದಕ್ಕಿಂತನೂ ಇದು ಖುಷಿ ಇದೆ. ಮತ್ತು ತುಂಬ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಪುರುಷೋತ್ತಮಸ್ ಮ್ಯೂಸಿಕಲ್ ವರ್ಕ್ಸ್. ನಾನು ಅದನ್ನು ನಿಭಾಯಿಸೋ ಒಂದು ರೀತಿ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸಿನಿಮಾ ಅಫ್ಕೋರ್ಸ್ ನಿಮಗೆ ಅಡಗಿರೋದೇ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ನಿಮಗೆ ಅದನ್ನು ಸಿನಿಮಾ ಟ್ರಾವೆಲ್ ಆಗೋದ ರೀತಿಯಲ್ಲಿ ನಿಮಗೆ ಸಾಕಷ್ಟು ವಿಚಾರ ನಿಮಗೆ ಒಂದು ಹಾಡುಗಳು ನಮ್ಮ ಒಂಥರ ಮಾಡಿಕೊಟ್ಬಿಡ್ತೀವಿ. ಅದಾದಮೇಲೆ ಸಿನಿಮಾ ಜೊತೆ ಟ್ರಾವೆಲ್ ಮಾಡೋದು ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ. ಆ ಸಿನಿಮಾನ ನಾವು ಕ್ಯಾಟ್ರಿಂಗ್ ಮಾಡ್ತೀವಿ, ಸಿನಿಮಾನ ನಾವು ಅದನ್ನು ಅರ್ಥೈಸ್ಕೊಳ್ತೀವಿ. ಅದನ್ನು ಪ್ರೇಕ್ಷಕ ಕೂತ್ಕೊಂಡು ಯಾವ ರೀತಿ ಅದನ್ನು ಅನುಭವಿಸ್ಬೇಕು ಅನ್ನೋದು ಒಂದು ದೊಡ್ಡ ಒಂದು ವಿಚಾರವಾಗಿರುತ್ತೆ. ಸೊ ಆ ಪ್ರಕಾರವಾಗಿ ವಿ ಹ್ಯಾವ್ ವರ್ಕ್ಡ್ ಫಾರ್ ಮೆನಿ ವಿತ್ ಮೆನಿ ಇನ್ಸ್ಟ್ರೂಮೆಂಟ್ಸು. ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದೀವಿ, ವೀಣೆ ಅನ್ನೋದು ಯೂಸ್ ಮಾಡಿದ್ದೀವಿ, ಸಿತಾರು, ಕೊಳಲು, ಕೋರಸ್ಸು ಇದೆಲ್ಲ ಭಾಳ ಅಚ್ಚುಕಟ್ಟಾಗಿ ಬಂದು ಇದನ್ನು ಕಾಂಪನ್ಸೇಟ್ ಆಗಿದೆ ಈಚ್ ಆ್ಯಂಡ್ ಎವ್ರಿ ಬಿಟ್ಸಲ್ಲೂ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೂ. ಸೊ ಕ್ವೈಟ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಮ್ಯೂಸಿಕ್ ವರ್ಕ್ಸ್. ಅಫ್ಕೋರ್ಸ್ ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್
ಅಲ್ಟಿಮೇಟಾಗಿ ಜನಗಳು ಬಂದು ಚಪ್ಪಾಳೆ ಹೊಡಿಬೇಕು, ಅವ್ರು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿ ಅದು ಸಿನಿಮಾ ಒಂದು ಲೆವೆಲ್ಗೆ ಹೋಗಿ ಹಿಟ್ ಆದಮೇಲೆ ಖಂಡಿತವಲ್ಲ ಹಾಡು ಹಿಟ್ ಆಗಿ ಆಗುತ್ತೆ. ಡೆಬ್ಯೂ ಸಿನಿಮಾ ಅಫ್ಕೋರ್ಸ್ ಅಬ್ಬ ಫ್ರೆಷ್ನರ್. ನಾನು ಸುದೀಪ್ ಸರ್ ಜೊತೆ ಸಿನಿಮಾ ಕೆಲಸ ಮಾಡೋದೇ ಒಂದು ದೊಡ್ಡ ವಿಚಾರ, ಜೊತೆಗೆ ದೊಡ್ಡ ಪ್ರೊಡಕ್ಷನ್ನು. ಆಮೇಲೆ ಸುದೀಪ್ ಸರ್ ಮತ್ತು ರಮ್ಯ ಮೇಡಮ್ ಇಬ್ಬರ ಒಂದು ಕಾಂಬಿನೇಷನ್ನು, ಮುಸ್ಸಂಜೆ ಮಹೇಶ್ ಡೈರೆಕ್ಷನ್ನು. ಸೊ ಎಲ್ಲ ಹೊಸ ಹೊಸದು. ಸೊ ಅದರಲ್ಲಿ ನಾವು ಕೆಲಸ ಮಾಡಿದ ರೀತಿ ಒಂದು ಹೇಗಪ್ಪ ಅಂದರೆ ಮುಂದೆ ನಾವು ಎಲ್ಲಿ ಉಳ್ಕೋತೀವೋ ಇಲ್ಲಿ ಇಂಡಸ್ಟ್ರೀಲಿ, ಅಥವಾ ನಾವು ಏನು ಮಾಡಬೇಕು ಮುಂದೆ, ಎಷ್ಟು ದೂರ ನಾವು ಸಾಕಬೇಕು, ಹಿಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಪರಿಕಲ್ಪನೆ ಜೊತೆ ಅದೊಂದು ಇಟ್ಸ್ ಅ ಫೇಸ್ ಆಫ್ ಟೈಮ್. ಆ ಟೈಮೇ ಆ ಸಮಯನೇ ಬೇರೆ ಥರ ಇತ್ತು. ಅಫ್ಕೋರ್ಸ್ ಇಟ್ಸ್ ಅ ಸ್ಪೆಷಲ್ ಆಸ್ ಅ ಸಿನಿಮಾ, ಇಟ್ಸ್ ಅ ಸ್ಪೆಷಲ್ ಆಸ್ ಅ ಮೂವಿ, ಇಟ್ಸ್ ಅ ಸ್ಪೆಷಲ್ ಇನ್ ಎವ್ರಿ ಆಸ್ಪೆಕ್ಟ್. ಅಂದಮೇಲೆ ನಮ್ಮ ಕರಿಯರ್ಗೂ ಸ್ಪೆಷಲ್ ಆಗೇ ಇರುತ್ತದು. ಸೊ ಅದರಲ್ಲೇನು ಡೌಟ್ ಏನಿಲ್ಲ. ಆವಾಗಲೇ ನಾನು ಹೇಳಿರೋ ಥರನೇ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್, ಆಮೇಲೆ ಎಲ್ಲರೂ ಕುತ್ಕೊಂಡು ನೋಡೋವಂಥದ್ದು. ಯೂಶ್ವಲಾಗಿ ಹೇಳ್ತಿರ್ತೀವಿ, ಬಟ್ ಐ ಸೇ ನೆವರ್ ಮಿಸ್ ದಿಸ್ ಟೈಪ್ ಆಫ್ ಸಿನಿಮಾ, ಕಂಟೆಂಟ್ ಸಿನಿಮಾ. ಮುಂಚೆಲ್ಲ ನಾವು ಹೇಳ್ತಿದ್ವಿ ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡಿ, ನಮಗೆ ಬೆಳೆಸಿ, ನಮಗೆ ಇದು ಮಾಡಿ, ಮನ್ನಣೆ ಕೊಡಿ ಅಂತೇಳ್ಬಿಟ್ಟು. ಬಟ್ ಇವಾಗಿನ ಪರಿಸ್ಥಿತಿ ಪ್ರಕಾರ ಆ್ಯಸ್ ಫರ್ ಆಸ್ ನ್ಯೂ ರೇಟಿಂಗ್ಸ್ ಬಾಲಿವುಡ್ ಮೂವಿಗಳಿಗಿಂತಲೂ ಸೌತ್ ಇಂಡಿಯಾ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ತಿದೆ. ನೆರೆಹೊರೆಯ ತಮಿಳು, ತೆಲುಗು, ಮಲಯಾಳಂ ಸಿನಿಮಾ ಜೊತೆ ಕನ್ನಡದ ಸಿನಿಮಾಗಳು ದಾಪುಗಳು ಹಾಕ್ಕೊಂಡು ಮುನ್ನಡೀತಾ ಇದೆ. ಸೊ ನಮಗೆ ಓ ಟಿ ಟಿಯಲ್ಲಿ ಒಂದು ನಮಗೆ ಒಂದು ಸ್ಥಾನಮಾನ ಗೌರವ ಸಿಗಬೇಕು ಅನ್ನೋದೊಂದು ಬಿಟ್ಟರೆ, ನಮಗೆ ಥಿಯೇಟರ್ಸಲ್ಲಿ ಬಹಳ ಚೆನ್ನಾಗಿ ನಮಗೆ ವೆಲ್ಕಮಿಂಗ್ ಇದೆ ಒಳ್ಳೊಳ್ಳೆ ಸಿನಿಮಾಗಳಿಗೆ. ಸೊ ಅದೇ ರೀತಿ ಕಂಟೆಂಟ್ ಸಿನಿಮಾಗಳಿಗೂ ನಮಗೆ ಒಳ್ಳೆ ಆಸಕ್ತರು ಬಂದು ಸಿನಿಮಾ ನೋಡಿ ಗೆಲ್ಲಿಸ್ತಿದ್ದಾರೆ, ಸಿನಿಮಾಗೆ ಬರ್ತಿದ್ದಾರೆ, ಕನ್ನಡ ಸಿನಿಮಾ ಏನೋ ಇದೆ ಅಂತ ಬರ್ತಿದ್ದಾರೆ. ಸೊ ಆ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಇನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆರ್ ಆಲ್ ಡನ್, ವಿ ಆರ್ ಆಲ್ ಸೆಟ್. ಇನ್ನು ಮುಂಬರುವ ದಿನಗಳಲ್ಲಿ ಕನ್ನಡ ಸಿನಿಮಾಗಳ ಒಂದು ಮುಖ್ಯ ಆದ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ನನಗೆ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್.